ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ರೆಸಿಪಿಯನ್ನು ತೋರಿಸಿಕೊಡ್ತಾ ಇದ್ದೇನೆ. ಮಿಲ್ಕ್ ಶೇಕ್ ಮಾಡಲು ನಾನಿಲ್ಲಿ 3 ಮಾವಿನ ಹಣ್ಣನ್ನು ತೆಗೊಂಡಿದ್ದೇನೆ. ಈಗ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಈಗ ಮಾವಿನ ಹಣ್ಣಿನ ಸಿಪ್ಪೆಯೆಲ್ಲ ತೆಗೆದಾಯಿತು. ಇನ್ನು ಇದರಲ್ಲಿರುವ ಪಲ್ಪನ್ನು ತೆಗಿಬೇಕು. ಈಗ ಮಾವಿನ ಹಣ್ಣಿನ ಪಲ್ಪನ್ನೆಲ್ಲ ತೆಗೆದಾಯಿತು. ಈಗ ಈ ಪಲ್ಪನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಪಲ್ಪೆಲ್ಲ ಹಾಕಿದ ಮೇಲೆ ಅದಕ್ಕೆ 6-7 ಸ್ಪೂನ್ನಷ್ಟು ಸಕ್ಕರೆಯನ್ನು ಕೂಡ ಹಾಕಬೇಕು. ಸಕ್ಕರೆ ಹಾಕಿದ ಮೇಲೆ 2 ಗ್ಲಾಸಿನಷ್ಟು ಕೋಲ್ಡ್ ಹಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಲೆಲ್ಲ ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಗ್ರೈಂಡ್ ಮಾಡಿ ಆಯಿತು. ಈಗ ನಮ್ಮ ಮಿಲ್ಕ್ ಶೇಕ್ ರೆಡಿ ಆಯಿತು. ಇನ್ನು ಇದನ್ನು ಸರ್ವಿಂಗ್ ಗ್ಲಾಸಿಗೆ ಹಾಕಿಕೊಳ್ಳುವ. ಸರ್ವಿಂಗ್ ಗ್ಲಾಸಿಗೆ ಮಿಲ್ಕ್ ಶೇಕನ್ನು ತುಂಬಿದ ಮೇಲೆ ಅದರ ಮೇಲೆ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿದಂತಹ ಮಾವಿನ ಹಣ್ಣಿನ ಪೀಸನ್ನು ಕೂಡ ಹಾಕಿಕೊಳ್ಳುವ. ಈಗ ಒಳ್ಳೆ ರುಚಿಯಾದ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ರೆಡಿ ಆಯಿತು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತಲ್ವಾ? ಹಾಗಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.